ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಇದ್ವಿ ಚಿಂತನಾ ಶಿಬಿರದಲ್ಲಿ ಕೈಗೊಂಡಿದ್ದಂತ ನಿರ್ಧಾರಗಳು ಇಲ್ಲಿ ಅದರ ತದ್ವಿರುದ್ಧವಾಗಿ ಕೈಗೊಳ್ಳಲಾಗ್ತಾ ಇರುವಂತಹ ನಿರ್ಣಯಗಳು ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪಸ್ ನಲ್ಲಿ ಏನಾಗ್ತಾ ಇದೆ ಯಾವ್ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ವಿಧಾನ ಪರಿಷತ್ ಮತ್ತೆ ರಾಜ್ಯಸಭೆ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಸಿದ್ದರಾಮಯ್ಯವರ ಕ್ಯಾಂಪ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸುರ್ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ಕಾಂಗ್ರೆಸ್ ನಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ಒಂದು ಸ್ಥಾನ ಆಗಲಿ ಅಥವಾ ಒಂದು ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಲಾಭಿಯನ್ನ ಮಾಡುವಂಥದ್ದು ತನ್ನ ಮೇಲುಗೈಯನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಯಾರೇ ನಾಯಕರಿರಲಿ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿಯನ್ನ ಮಾಡ್ತಾರೆ ನೆಕ್ಸ್ಟ್ ವಿಧಾನ ಪರಿಷತ್ ಎಲೆಕ್ಷನ್ ಇದೆ ರಾಜ್ಯಸಭೆ ಎಲೆಕ್ಷನ್ ಇರುವಂತದ್ದು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಅಂತ ಪೃಥ್ವಿರಾಜ್ ಪೃಥ್ವಿ ಈಗಾಗಲೇ ವಿಧಾನ ಪರಿಷತ್ತಿನ ಎರಡು ಸ್ಥಾನಗಳು ರಾಜ್ಯಸಭೆ ಒಂದು ಸ್ಥಾನಕ್ಕೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಪೇಪರ್ ನಡೆದಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಯಾರನ್ನ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ನಾಮಿನೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ನಡೆದಿದೆ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಿರುವಂತಹ ಚಿಂತನಾ ಶಿಬಿರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳಿಗೂ ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿಗೂ ಸಾಕಷ್ಟು ಅಂತರ ಇದೆ ಹೀಗಾಗಿ ಯಾವ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗಾಗ ಈಗಾಗಲೇ ಹೈಕಮಾಂಡ್ ಸೂಚಿಸಿರುವಂತೆ ಹಿರಿಯರನ್ನ ಹಿರಿಯರನ್ನ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಹೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ತೀರ್ಮಾನಕ್ಕೆ ಬಂದಿರುವಂತದ್ದು ಜೊತೆಗೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಅವರಿಗೆ ಐವತ್ತು ಪರ್ಸೆಂಟ್ ಜೊತೆಗೆ ಐವತ್ತು ವರ್ಷಕ್ಕಿಂತ ಕಡಿಮೆ ವಯೋಮಿತಿಯ ನಾಯಕರಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಶೇಕಡಾ ಐವತ್ತರಷ್ಟು ಸೀಟ್ಗಳನ್ನು ಬಿಟ್ಕೊಡಬೇಕು ಎಂಬಂತ ಸೂಚನೆಯನ್ನ ಎಸ್ ಸಿ ಆದರೆ ಅದರ ಪರಿಪಾಲನೆ ಇಲ್ಲಿ ಆಗ್ತದೆಯಂಬಂತದ್ದು ಯಾಕಂತ ಹೇಳಿ ಈಗಾಗಲೇ ಎರಡು ಸ್ಥಾನಗಳಿಗೆ ಚುನಾವಣೆ ನಡೀತಿದೆ ಅದಕ್ಕೆ ಈಗಾಗಲೇ ಅಲ್ಲಂ ಇರಭದ್ರಪ್ಪ ಅಂದ್ರೆ ಹಾಲಿ ಸದಸ್ಯರಾಗಿರುವಂತಹ ಅಲ್ಲಂ ಇರಭದ್ರಪ್ಪ ಅವರು ಬಹಳಷ್ಟು ಲಾಬಿಯನ್ನ ನಡೆಸಿರುವಂತದ್ದು ಕಾಂಗ್ರೆಸ್ ವಲಯದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಅವರು ಸಿದ್ದರಾಮಯ್ಯರ ಮೂಲಕವಾಗಿ ಮತ್ತೆ ವಿಧಾನ ಪರಿಷತ್ ಸದಸ್ಯರಾಗೋದಕ್ಕೆ ತಮ್ಮ ಪ್ರಯತ್ನವನ್ನು ನಡೆಸಿದ್ದಾರೆ ಮತ್ತೊಂದು ಕಡೆಗೆ ಎಸ್ ಆರ್ ಪಾಟೀಲ್ ಅವರು ಮಾಜಿ ಸಚಿವರು ಎಸ್ ಆರ್ ಪಾಟೀಲ್ ಅವರು ಕೂಡ ವಿಧಾನ ಪರಿಷತ್ಗೆ ಆಯ್ಕೆ ಆಗೋದಕ್ಕೆ ಪ್ರಯತ್ನವನ್ನು ನಡೆಸಿರುವಂತದ್ದು ಯಾಕಂತ ಹೇಳಿದ್ರೆ ಈ ಬಾರಿ ಅವಕಾಶವನ್ನ ಮಾಡಿಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಪಕ್ಷವನ್ನು ಅವರು ಬಿಡ್ತಾರೆ ಎಂಬಂತ ಮಾಹಿತಿ ಸಿಕ್ಕಿರುವಂತದ್ದು ಈ ಮಾತನ್ನ ಅವರು ಕಾಂಗ್ರೆಸ್ ರಾಜ್ಯ ನಾಯಕರಿಗೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎಂಬಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ ಹೀಗಾಗಿ ಅವರನ್ನ ಸಮಾಧಾನ ಮಾಡೋದಕ್ಕಾಗಿ ಅವರಿಗೆ ಪರಿಷತ್ ಸ್ಥಾನವನ್ನು ಕೊಡಬೇಕಾ ಅಥವಾ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಚರ್ಚೆ ಈಗ ಸಿದ್ದರಾಮಯ್ಯ ಅವರ ಪಾಳಯದಲ್ಲಿ ಇದೇ ವಿಚಾರವಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಅವರು ಬಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಹೀಗಾಗಿ ರಾಜ್ಯ ರಾಜ್ಯದಲ್ಲಿ ನಡೆದಿರುವಂತಹ ಈ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿನೂ ಕೂಡ ಬಹಳಷ್ಟು ಚಟುವಟಿಕೆಗಳು ನಡೀತಾ ಆದರೆ ಆದ್ರೆ ಒಂದು ಗೊಂದಲವಂತೂ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಿದೆ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಪಾಲನೆ ಮಾಡ್ತಾರೆ ಅಥವಾ ಮಾಡೋದಿಲ್ಲವಾ ಎಂಬಂತದ್ದನ್ನ ಯಾಕಂತ ಹೇಳಿದ್ರೆ ಅಲ್ಲಂ ಭದ್ರಪ್ಪ ಹಾಗೂ ಎಸ್ ಆರ್ ಪಾಟೀಲ್ ಅವರಿಗೆ ವಿಧಾನ ಪರಿಷತ್ತನ್ನ ಟಿಕೆಟ್ ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಬ್ರು ಕೂಡ ಲಿಂಗಾಯತ ನಾಯಕರಾಗ್ತಾರೆ ಹೀಗಾಗಿ ಉಳಿದಂತೆ ಎಸ್ ಸಿ ಎಸ್ ಟಿ ಒಬಿಸಿ ಇರ್ಬೋದು ಜೊತೆಗಿನಂತೆ ಏಜ್ ಫ್ಯಾಕ್ಟರ್ ಅಂದ್ರೆ ವಯಸ್ಸಿನ ಐವತ್ತು ವರ್ಷಕ್ಕಿಂತ ಕಡಿಮೆಯವರಿಗೆ ಶೇಕಡ ಐವತ್ತರಷ್ಟು ಸೀಟ್ಗಳನ್ನ ಅಂದ್ರೆ ಟಿಕೆಟ್ ಈ ಬರುವಂತ ಎಲ್ಲ ಚುನಾವಣೆಗಳಲ್ಲಿ ಕೊಡಬೇಕು ಎಂಬ ಸೂಚನೆಯನ್ನ ಎಸ್ ಸಿ ಏನ್ ಕೊಟ್ಟಿದೆ ಅದರ ಉಲ್ಲಂಘನೆ ಆಗ್ತದೆ ಹೀಗಾಗಿ ಈ ಒಂದು ವಿಚಾರವನ್ನ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು ತಿಳಿಸಿಕೊಡ್ತಾರೆ ಜೊತೆಗಿನಂತ ಹೇಳಿದ್ರೆ ಯಾವ ನಿರ್ಧಾರಗಳನ್ನು ಕೈಗೊಳ್ತಾರೆ ಎಂಬುದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅಂತ ಹೇಳ್ಬೋದು ಒಟ್ಟು ಪರಿಷತ್ ಏನು ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂಬಂತದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತು ಸಂಜೆ ಅಥವಾ ನಾಳೆನೇ ಒಂದು ತೀರ್ಮಾನವಾಗ್ತದೆ ಮಾಹಿತಿ ಓಕೆ ನೋಡೋಣ ಅನಿಲ್ ಬಾಸೂರ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ನಿಲ್ಲ ಡೀಟೇಲ್ಸ್ ಎಸ್ ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಗೆ ಇವರು ಪಟ್ಟಿಯನ್ನ ಕಳಿಸಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಚಿಂತನಾ ಶಿಬಿರದಲ್ಲಿ ಕೈಗೊಂಡ ನಿರ್ಧಾರದ ರೀತಿಯಲ್ಲೇ ಟಿಕೆಟ್ ಅನ್ನ ಘೋಷಣೆ ಮಾಡುತ್ತಾ ಹೈಕಮಾಂಡ್ ಇದೊಂದು ಸುವರ್ಣ ಅವಕಾಶ ಕಾರ್ಯಕರ್ತರಲ್ಲಿ ಮತ್ತಷ್ಟು ಉತ್ತೇಜನವನ್ನ ತುಂಬಲಿಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನ ನೀಡಲಿಕ್ಕೆ ಮತ್ತಷ್ಟು ಇನ್ನು ಎಲೆಕ್ಷನ್ ಅಲ್ಲಿ ಓಡಾಡುವಂತ ನಿಟ್ಟಿನಲ್ಲಿ ಮಾಡಬೇಕು ಅಂದ್ರೆ ಒಂದು ಕಠಿಣವಾದಂತ ನಿರ್ಧಾರವನ್ನ ಬದಲಾವಣೆಯನ್ನ ತರಲೇಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ನೋಡೋಣ ಯಾವ ರೀತಿಯಾದಂತಹ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಯಾರಿಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಇದು ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮ ಈ ವಾರ್ತೆಯ ಮುಖ್ಯಾಂಶ